ವೀಕ್ಷಕರೇ, ನಾವು ರೋಡ್ ಸೈಡ್ಗಳಲ್ಲಿ ಅಥವಾ ಹೋಟೆಲ್ಗಳಲ್ಲಿ ಎಗ್ ರೈಸ್ ಅನ್ನ ತಿಂದೇ ಇರ್ತೀವಿ, ಆದರೆ ಫ್ಯಾಕ್ಟರಿಗಳಲ್ಲಿ ಎಗ್ ರೈಸ್ ತಯಾರು ಮಾಡೋದನ್ನ ಎಂದಾದರೂ ನೋಡಿದ್ದೀರಾ? ಇದಷ್ಟೇ ಅಲ್ಲ, ಬಸವನ ಹುಳುವಿನಿಂದ ಎಣ್ಣೆ ಹೇಗೆ ತಯಾರಾಗುತ್ತೆ, ಏಡಿಯ ಮಾಂಸವನ್ನ ಹೇಗೆ ಬೇರ್ಪಡಿಸ್ತಾರೆ ಮತ್ತು ಪಾನ್ ಪರಕ್ ಮಸಾಲವನ್ನ ಫ್ಯಾಕ್ಟರಿಗಳಲ್ಲಿ ಹೇಗೆ ತಯಾರು ಮಾಡ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋದಿಂದ ಸ್ವಲ್ಪವಾದರೂ ಮಾಹಿತಿ ತಿಳಿದುಕೊಂಡಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಕ್ರ್ಯಾಬ್ ಮೀಟ್ ಫ್ಯಾಕ್ಟರಿ. ನಾವು ಏಡಿ ಮಾಂಸವನ್ನ ತಿಂದೇ ಇರ್ತೀವಿ. ಕ್ರ್ಯಾಬ್ ಫ್ರೈ, ಕ್ರ್ಯಾಬ್ ಮಸಾಲ, ಈ ರೀತಿಯಾದ ತುಂಬಾ ವೆರೈಟೀಸ್ಗಳು ಹೋಟೆಲ್ಗಳಲ್ಲಿ ಸಿಗುತ್ತೆ. ಆದರೆ ವಿದೇಶದವರು ನಮ್ಮ ರೀತಿ ನೇರವಾಗಿ ಏಡಿಯನ್ನ ತಂದು ಫ್ರೈ ಮಾಡಿ ತಿನ್ನೋದಿಲ್ಲ, ಅವರ ವಿಧಾನವೇ ಬೇರೆ. ಒಂದು ಬಾರಿ ಇದನ್ನ ನೋಡೋಣ ಬನ್ನಿ. ಮೊದಲು ಕೆರೆಗಳಲ್ಲಿ ಏಡಿಗಳನ್ನ ಹಿಡಿದು ಫ್ಯಾಕ್ಟರಿಗೆ ಕಳಿಸ್ತಾರೆ. ಆ ನಂತರ ಅವುಗಳನ್ನ ಕಂಟೈನರ್ ಬೆಲ್ಟ್ ಮುಖಾಂತರ ಕಳಿಸ್ತಾ ನೀರಿನಲ್ಲಿ ಚೆನ್ನಾಗಿ ತೊಳಿತಾರೆ. ಈ ರೀತಿ ಚೆನ್ನಾಗಿ ತೊಳೆದ ಕ್ರ್ಯಾಬ್ಗಳನ್ನ ಬಿಸಿ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ತಾರೆ. ಆ ನಂತರ ಅವುಗಳಲ್ಲಿರುವ ವೇಸ್ಟ್ ಭಾಗಗಳನ್ನ ತೆಗೆದು ಮತ್ತೊಂದು ಬಾರಿ ತಣ್ಣೀರಿನಲ್ಲಿ ತೊಳಿತಾರೆ. ಈ ಪ್ರೊಸೆಸ್ ಆದ ಬಳಿಕ ಅವುಗಳಲ್ಲಿರುವ ವೇಸ್ಟ್ ಭಾಗಗಳನ್ನ ತೆಗೆದು ಹಾಕಿ ಮತ್ತೊಂದು ಬಾರಿ ತಣ್ಣೀರಿನಲ್ಲಿ ತೊಳಿತಾರೆ. ಇದೆಲ್ಲ ಆದ ಬಳಿಕ ಕೇವಲ ಮಾಂಸವನ್ನ ಮಾತ್ರ ಬೇರೆ ಮಾಡ್ತಾರೆ. ಆ ನಂತರ ಮಾಂಸಗಳನ್ನ ಯಂತ್ರದಲ್ಲಿ ಬಿಟ್ಟು ಪೇಸ್ಟ್ ರೀತಿ ಮಾಡ್ತಾರೆ. ಆನಂತರ ಪೇಸ್ಟ್ ಅನ್ನ ಕವರ್ ನಲ್ಲಿ ತುಂಬಿಸಿ ಇನ್ನೊಂದು ಫ್ಯಾಕ್ಟರಿಗೆ ಕಳಿಸಲಾಗುತ್ತದೆ. ಆ ಫ್ಯಾಕ್ಟರಿಯಲ್ಲಿ ಆ ಪೇಸ್ಟ್ ಅನ್ನ ಬಾಕ್ಸ್ ಗಳಲ್ಲಿ ಹಾಕಿ ಯಂತ್ರಗಳ ಸಹಾಯದಿಂದ ಪ್ಯಾಕ್ ಮಾಡ್ತಾರೆ. ತುಂಬಾ ವಿಚಿತ್ರವಾದ ಪ್ರೊಸೆಸ್ ಅಲ್ವಾ? ಇದನ್ನ ಕ್ರ್ಯಾಬ್ ಮೀಟ್ ಅಂತ ಕರೆಯೋಕೆ ಸಾಧ್ಯವೇ ಇಲ್ಲ, ಇದನ್ನ ಕ್ರ್ಯಾಬ್ ಚಟ್ನಿ ಅಂತ ಕರಿಬಹುದು ಅಷ್ಟೇ. ಸ್ನೈಲ್ ಪ್ರೊಸೆಸಿಂಗ್ ಫ್ಯಾಕ್ಟರಿ. ಸ್ನೈಲ್ ಅಂದ್ರೆ ಬಸವನ ಹುಳು, ಇವುಗಳನ್ನ ನಾವು ನೋಡೇ ಇರ್ತೀವಿ. ಮನೆ, ತೋಟ, ಈ ರೀತಿ ಎಲ್ಲಾ ಕಡೆ ಇರುತ್ತೆ. ಇವುಗಳನ್ನ ನೋಡಿದ್ರೆ ಕೆಲವೊಬ್ರು ಅಸಹ್ಯ ಕೂಡ ಪಡ್ಕೋತಾರೆ, ಆದ್ರೆ ವಿದೇಶದವರಿಗೆ ಇದು ಒಂದು ವ್ಯಾಪಾರದ ಮಾರ್ಗ. ಹೌದು, ಇವುಗಳನ್ನ ಅವರು ಫಾರ್ಮಿಂಗ್ ಕೂಡ ಮಾಡ್ತಾರೆ. ನೋಡಿ ಯಾವ ರೀತಿ ಇವುಗಳನ್ನ ಸಾಕಣೆ ಮಾಡ್ತಾರೆ ಅಂತ. ಇವುಗಳನ್ನ ಎರಡು ಕಾರಣಕ್ಕಾಗಿ ಸಾಕಣೆ ಮಾಡ್ತಾರೆ, ಒಂದು ಮೊಟ್ಟೆಗಳಿಗಾಗಿ, ಇನ್ನು ಒಂದು ಆಯಿಲ್ಗಾಗಿ. ಮೊದಲು ತೋಟದಲ್ಲಿ ಇವುಗಳನ್ನ ಸಾಕಣೆ ಮಾಡ್ತಾರೆ. ಇವುಗಳು ಬೆಳೆದು ದೊಡ್ಡದಾದ ಮೇಲೆ ಇವುಗಳನ್ನ ಒಂದು ಗ್ರೀನ್ ಹೌಸ್ ನಲ್ಲಿ ಇಟ್ಟು ಮೊಟ್ಟೆಗಳನ್ನ ಇಡಲು ಬಿಡ್ತಾರೆ. ಅನಂತರ ಮೊಟ್ಟೆಗಳನ್ನ ಶೇಖರಿಸಿ ಅವುಗಳನ್ನ ಫ್ಯಾಕ್ಟರಿಗಳಲ್ಲಿ ಕ್ಲೀನ್ ಮಾಡಿ ಒಂದು ಕಂಟೈನರ್ ನಲ್ಲಿ ಇಟ್ಟು ಅದನ್ನ ಪ್ಯಾಕ್ ಮಾಡ್ತಾರೆ. ಅನಂತರ ಮೊಟ್ಟೆಗಳನ್ನ ಇಟ್ಟ ಸ್ನೇಲ್ ಗಳನ್ನ ಫ್ಯಾಕ್ಟರಿಗಳಿಗೆ ಕಳುಹಿಸಿ ಮೊದಲು ಅವುಗಳನ್ನ ಚೆನ್ನಾಗಿ ಕ್ಲೀನ್ ಮಾಡ್ತಾರೆ. ಅನಂತರ ಅವುಗಳನ್ನ ಒಂದು ಕಂಟೈನರ್ ನಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ತಾರೆ. ಈ ರೀತಿಯಾಗಿ ತುಂಬಾ ಪ್ರೊಸೆಸ್ ಗಳು ಆದ ನಂತರ ಫೈನಲ್ ಆಗಿ ಇದನ್ನ ಇನ್ನೊಂದು ಯಂತ್ರದಲ್ಲಿ ಇಟ್ಟು ಅದನ್ನ ಪ್ರೊಸೆಸ್ ಮಾಡಿ ಅವುಗಳಿಂದ ಎಣ್ಣೆಯನ್ನ ತೆಗಿತಾರೆ. ಹಾಗಾದ್ರೆ ಈಗ ನಿಮ್ಗೊಂದು ಯೋಚನೆ ಬರ್ಬೋದು, ಇವುಗಳ ಎಣ್ಣೆಯಿಂದ ಏನೆಲ್ಲ ಉಪಯೋಗ ಇದೆ ಅಂತ. ಇವುಗಳ ಎಣ್ಣೆಯಿಂದ ಕೆಲವು ಬ್ಯೂಟಿ ಪ್ರಾಡಕ್ಟ್ಸ್ ಗಳನ್ನ ತಯಾರು ಮಾಡ್ತಾರೆ. ಎಗ್ ಫ್ರೈಡ್ ರೈಸ್ ಪ್ರೊಸೆಸ್. ನಮಗೆಲ್ಲರಿಗೂ ಎಗ್ ಫ್ರೈಡ್ ರೈಸ್ ಬಗ್ಗೆ ಗೊತ್ತೇ ಇದೆ, ನಾವು ಅದನ್ನ ತಿಂದೇ ಇರ್ತೀವಿ. ಅದನ್ನ ಹೊರಗಡೆ ಹೇಗೆ ಮಾಡ್ತಾರೆ ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತು, ಆದರೆ ಇದನ್ನ ಫ್ಯಾಕ್ಟರಿಗಳಲ್ಲಿ ಹೇಗೆ ತಯಾರು ಮಾಡ್ತಾರೆ ಗೊತ್ತಾ? ಹೌದು, ಜಪಾನ್ ನಲ್ಲಿ ಇದನ್ನ ಆಟೋಮೆಟಿಕ್ ಯಂತ್ರಗಳ ಸಹಾಯದಿಂದ ರೆಡಿ ಮಾಡ್ತಾರೆ. ಮೊದಲು ಮೊಟ್ಟೆಯನ್ನ ಒಡೆದು ಯಂತ್ರಗಳಲ್ಲಿ ತುಂಬಿಸ್ತಾರೆ. ಆ ನಂತರ ಇದನ್ನ ಪ್ಲೇನ್ ಆಮ್ಲೆಟ್ ಆಗಿ ಮಾಡ್ತಾರೆ. ಆ ನಂತರ ಒಂದು ಆಟೋಮೆಟಿಕ್ ಬಾಣಲೆಯಲ್ಲಿ ಎಣ್ಣೆಯನ್ನ ಹಾಕಿ ಬಿಸಿ ಮಾಡ್ತಾರೆ. ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಈರುಳ್ಳಿಯನ್ನ ಹಾಕಿ ಫ್ರೈ ಮಾಡಲಾಗುತ್ತದೆ. ಅದು ಫ್ರೈ ಆದ ಬಳಿಕ ಅದಕ್ಕೆ ರೈಸ್ ಹಾಕಿ ರೋಲಿಂಗ್ ಮೋಟರ್ ಅನ್ನ ಆನ್ ಮಾಡ್ತಾರೆ. ಆ ನಂತರ ಅದಕ್ಕೆ ಸಾಸ್ ಅನ್ನ ಹಾಕಿ ಇನ್ನು ಇತರ ಇಂಗ್ರೀಡಿಯೆಂಟ್ಸ್ ಅನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಇದಾದ ಬಳಿಕ ಫ್ರೈ ಮಾಡಿದ ಎಗ್ ರೈಸ್ ಅನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಲಾಗುತ್ತದೆ. ಅಷ್ಟೇ, 5 ನಿಮಿಷದಲ್ಲಿ ಎಗ್ ಫ್ರೈಡ್ ರೈಸ್ ರೆಡಿಯಾಗಿ ಬಿಡುತ್ತದೆ. ಜಿಲೇಬಿ ಫಿಶ್ ಪ್ರೊಸೆಸಿಂಗ್. ಈ ಜಿಲೇಬಿ ಫಿಶ್ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ, ಈಗ ಯಾವ ಕೆರೆಗಳಲ್ಲಿ ಗಾಳ ಹಾಕಿದ್ರು ಸಹ ಈ ಫಿಶ್ ಗಳು ಬೀಳುತ್ತೆ. ಇದನ್ನ ವಿದೇಶದವರು ಫಾರ್ಮಿಂಗ್ ಕೂಡ ಮಾಡ್ತಾರೆ, ಇನ್ನು ನಮ್ಮ ರೀತಿ ಅವುಗಳನ್ನ ಹಿಡಿದು ಮಾರ್ಕೆಟ್ ಗಳಲ್ಲಿ ಮಾರಾಟ ಮಾಡೋದಿಲ್ಲ. ಇವರು ನೇರವಾಗಿ ಅವರು ಸಾಕಿದ ಕೊಳಕ್ಕೆ ದೊಡ್ಡ ಪೈಪ್ ಅನ್ನ ಇಟ್ಟು ಅದರಲ್ಲಿರುವ ಮೀನುಗಳನ್ನ ಯಂತ್ರಗಳ ಸಹಾಯದಿಂದ ಹೊರತೆಗಿತಾರೆ. ಈ ರೀತಿ ಶೇಖರಿಸಿದ ಮೀನುಗಳನ್ನ ಒಂದು ಚೀಪಿಂಗ್ ಯಂತ್ರದ ಒಳಗೆ ಕಳಿಸಿ ಅದನ್ನ ಕ್ಲೀನ್ ಮಾಡ್ತಾರೆ. ಕೊನೆಯದಾಗಿ ಒಂದು ಕಟಿಂಗ್ ಯಂತ್ರದ ಒಳಗೆ ಕಳಿಸಿ ಇದನ್ನ ಎರಡು ಭಾಗಗಳಾಗಿ ಕಟ್ ಮಾಡ್ತಾರೆ. ಆನಂತರ ಇವುಗಳಲ್ಲಿರುವ ವೇಸ್ಟ್ ಭಾಗಗಳನ್ನ ತೆಗೆದು ಪ್ಯಾಕ್ ಮಾಡಿ ಮಾರಾಟ ಮಾಡಲಾಗುತ್ತದೆ. ಪಾನ್ ಮಸಾಲಾ ಮೇಕಿಂಗ್ ಪ್ರೊಸೆಸ್. ಗುಟ್ಕಾ ಸೇವನೆ ತುಂಬಾ ಅಪಾಯಕಾರಿ, ಇದು ವಿಷಕ್ಕೆ ಸಮಾನ. ಇದು ನಮ್ಮ ದೇಹವನ್ನ ಸ್ಲೋ ಆಗಿ ಪಾಯ್ಸನ್ ಮಾಡಿ ನಾಶ ಮಾಡಿ ಬಿಡುತ್ತೆ. ಇದರಿಂದ ಕ್ಯಾನ್ಸರ್ ನಂತಹ ಡೇಂಜರಸ್ ಕಾಯಿಲೆಗಳು ಕೂಡ ಬರುತ್ತೆ. ಇದರ ಬಗ್ಗೆ ಅದರ ಪ್ಯಾಕ್ ಮೇಲೇನೆ ಬರೆದಿದ್ರು ಸಹ ಯಾರು ಕೂಡ ಇದರ ಬಗ್ಗೆ ತಲೆನೇ ಕೆಡಿಸಿಕೊಳ್ಳೋದಿಲ್ಲ. ಆದ್ರೆ ನೀವೆಂದೂ ಕೇಳಿರದ, ನೋಡಿರದ ಅತ್ಯಂತ ವಿಷಪೂರಿತವಾದ ಡೇಂಜರಸ್ ಆದ ಪದಾರ್ಥಗಳನ್ನ ಗುಟ್ಕಾ ತಯಾರಿಕೆಯಲ್ಲಿ ಬಳಸ್ತಾರೆ. ಈ ಗುಟ್ಕಾ ತಯಾರಿಕೆಯಲ್ಲಿ ಪುಡಿ ಮಾಡಿದ ಬಾಟಲಿ ಚೂರುಗಳನ್ನ ಕೂಡ ಬಳಸ್ತಾರೆ ಅಂತ ತುಂಬಾ ಜನ ಹೇಳ್ತಾರೆ.
ಆದ್ರೆ ಈ ಗುಟ್ಕಾ ಕಂಪನಿಗಳು ಅಫಿಷಿಯಲ್ ಆಗಿ ಇದನ್ನ ಎಲ್ಲೂ ಕೂಡ ಮೆನ್ಷನ್ ಮಾಡೋದಿಲ್ಲ. ಮೊದಲು ಮರಗಳಿಂದ ಅಡಿಕೆ ಕಾಯಿಗಳನ್ನ ಶೇಖರಣೆ ಮಾಡ್ತಾರೆ. ಅನಂತರ ಅವುಗಳನ್ನ ಚೆನ್ನಾಗಿ ಒಣಗಿಸಿ ಅದರ ಒಳಗೆ ಇರುವ ಅಡಿಕೆಯನ್ನ ಹೊರತೆಗಿತಾರೆ. ಅನಂತರ ಅವುಗಳನ್ನ ಅರ್ಧಕ್ಕೆ ಕಟ್ ಮಾಡಿ ಬಣ್ಣ ಬೆರೆಸಿ ನೀರಿನಲ್ಲಿ ಚೆನ್ನಾಗಿ ಕುದಿಸ್ತಾರೆ. ಈ ಬಣ್ಣ ಅನ್ನೋದು ಆ ಅಡಿಕೆಗೆ ಪೂರ್ತಿಯಾಗಿ ಹಿಡಿಯುವವರೆಗೂ ಚೆನ್ನಾಗಿ ಬೇಯಿಸ್ತಾರೆ. ಅನಂತರ ಹೊರತೆಗೆದು ಅದನ್ನ ಚೆನ್ನಾಗಿ ಒಣಗಿಸಲಾಗುತ್ತದೆ. ಇದರಿಂದಲೇ ಇದನ್ನ ಅಗೆಯುವಾಗ ಬಾಯಿ ಕೆಂಪಾಗೆ ಆಗುತ್ತೆ. ಈ ರೀತಿ ರೆಡಿಯಾದ ಅಡಕೆಯನ್ನ ಒಂದು ಯಂತ್ರದಲ್ಲಿ ಹಾಕಿ ಅದಕ್ಕೆ ಬೇರೆ ಬೇರೆ ರೀತಿಯಾದ ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕಿ ಮಿಕ್ಸ್ ಮಾಡ್ತಾರೆ. ಇದಕ್ಕೆ ಸುಣ್ಣ, ನಿಕೋಟಿನ್, ಪ್ಯಾರಾಫೈನ್ ವ್ಯಾಕ್ಸ್, ಟೊಬ್ಯಾಕೋ, ಇನ್ನು ಕೆಲವು ರೀತಿಯಾದಂತಹ ಸ್ಪೈಸಸ್ ಅನ್ನು ಕೂಡ ಮಿಕ್ಸ್ ಮಾಡ್ತಾರೆ. ಅಂದ್ರೆ ಏಲಕ್ಕಿ, ಲವಂಗ ಕೂಡ ಮಿಕ್ಸ್ ಮಾಡಲಾಗುತ್ತದೆ. ಅದೇ ರೀತಿ ಇದಕ್ಕೆ ಮಿಕ್ಸ್ ಮಾಡುವ ಇನ್ನೊಂದು ಡೇಂಜರಸ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಗ್ಲಾಸ್ ಪೌಡರ್. ಆದ್ರೆ ಇದನ್ನ ಮಿಕ್ಸ್ ಮಾಡ್ತೀವಿ ಅಂತ ಎಲ್ಲೂ ಕೂಡ ಅವರು ಮೆನ್ಷನ್ ಮಾಡಿರೋದಿಲ್ಲ. ಈ ಗ್ಲಾಸ್ ಪೌಡರ್ ಅನ್ನ ಏಕೆ ಮಿಕ್ಸ್ ಮಾಡ್ತಾರೆ ಅಂದ್ರೆ ಇದನ್ನ ಅಗೆಯುವಾಗ ನಿಕೋಟಿನ್ ಪ್ರಭಾವ ನಮ್ಮ ದೇಹಕ್ಕೆ ಸೇರಿ ನಾವು ಅದಕ್ಕೆ ಅಡಿಕ್ಟ್ ಆಗಬೇಕು ಅಂತ. ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡಿ ರೆಡಿ ಆದ ನಂತರ ಅದನ್ನ ಪ್ಯಾಕ್ ಮಾಡಿ ಬೇರೆ ಬೇರೆ ಬ್ರ್ಯಾಂಡ್ಸ್ ಗಳನ್ನ ಹಾಕಿ ಮಾರಾಟ ಮಾಡ್ತಾರೆ. ಇನ್ನು ಗುಟ್ಕಾ ಒಳಗೆ ಅಡಿಕೆಗಿಂತ ಬಿಳಿ ಪೌಡರೇ ಜಾಸ್ತಿ ಇರುತ್ತೆ. ಇದನ್ನ ನೋಡಿದ್ರೆ ಅನ್ಸುತ್ತೆ ಇದು ಗ್ಲಾಸ್ ಪೌಡರೇ ಇರಬೇಕು ಅಂತ. ಇನ್ನು ಇದನ್ನ ನೀರಿನಲ್ಲಿ ಮಿಕ್ಸ್ ಮಾಡಿದ್ರೆ ಆ ನೀರಿನ ಬಣ್ಣವೇ ಪೂರ್ತಿಯಾಗಿ ಬದಲಾಗಿ ಬಿಡುತ್ತೆ. ನೋಡಿ ಎಷ್ಟು ಅಸಹ್ಯವಾಗಿದೆ ಅಂತ. ಇದರ ವಾಸನೆ ಕೂಡ ತುಂಬಾ ಭಯಂಕರವಾಗಿರುತ್ತದೆ. ಇಂತಹ ವಿಷಪೂರಿತ ಇಂಗ್ರೀಡಿಯೆಂಟ್ಸ್ಗಳು ನಮ್ಮ ದೇಹದ ಒಳಗೆ ಹೋಗ್ತಾ ಇದ್ರೆ ನಮ್ಮ ದೇಹ ನಿಧಾನವಾಗಿ ಸ್ಲೋ ಪಾಯ್ಸನ್ಗೆ ಗುರಿಯಾಗುತ್ತದೆ. ಅದರಲ್ಲಿರುವ ಟೊಬ್ಯಾಕೋ ಕಾರಣದಿಂದ ಕ್ಯಾನ್ಸರ್ ಬರುವ ಅವಕಾಶ ಕೂಡ ಇದೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಇಂಟ್ರೆಸ್ಟಿಂಗ್ ಟಾಪಿಕ್ ನ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.